ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿದಲ್ಲಿ ನೀಟ್ 2021 ಕಟ್ ಆಫ್ ಅನಾಲಿಸ್ಟ್ ಮಾಡ್ತಿದ್ದೀನಿ. SC ST OBC PH ನಾಲ್ಕು ಕ್ಯಾಟಗರಿ, ನಿಮ್ಮದು ಇಷ್ಟು ರ್ಯಾಂಕ್ ಇದೆ ನಿಮಗೆ ನೀಟ್ ಕ್ವಾಲಿಫಿಕೇಷನ್ ಸಿಗ್ಬೋದು. ವಿತ್ 50-40% ಮೇಲೆ ನಿಮಗೆ ಕ್ರಿಯೇಟ್ ಮಾಡ್ತೀನಿ. ಪರ್ಸೆಂಟೇಜ್ ಅಂದರೆ ನಿಮ್ಮ ಸ್ಕೋರ್ನ 100/396 ಮಾಡಿದ್ರೆ ನೀವು ನಿಮ್ಗೆ ಪರ್ಸೆಂಟೇಜ್ ಬರುತ್ತೆ. ಪರ್ಸೆಂಟೇಜಿಗೆ ಇಷ್ಟು 40% ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ, ಮಿನಿಮಮ್ 50% ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಜಸ್ಟ್ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ನಿಮ್ಮದು ಕಟ್ ಆಫ್ ಬಂದುಬಿಟ್ಟು 50% ಬಂದುಬಿಟ್ಟು ನಿಮ್ದು 715 145 ನಿಮಗೆ ಇದ್ದರೆ 50% ನೀವು ಎಲಿಜಿಬಲ್ ಆಗ್ತೀರಾ ಅಂತ ನೀಟ್ 2020 ಪ್ರಿಡಿಕ್ಷನ್ನು. ಅಂತ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಬಂದುಬಿಟ್ಟು 15% ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಸ್ಕೋರ್ ಬಂದುಬಿಟ್ಟು 701-134 ಇರಬೇಕಾಗುತ್ತೆ. ಅಂತ ಬಂದುಬಿಟ್ಟು OBC ಬಂದುಬಿಟ್ಟು 14% ಬಂದುಬಿಟ್ಟು 132-107 ಅಲ್ಲಿವರೆಗೂ ನಿಮ್ದು ಇರಬೇಕಾಗುತ್ತೆ. ಅಂದ್ಬಿಟ್ಟು SC ಬಂದುಬಿಟ್ಟು 132-107 14% ಇರಬೇಕಾಗುತ್ತೆ. ಅಂತ ಬಂದುಬಿಟ್ಟು ಎಷ್ಟು ಬಂದುಬಿಟ್ಟು 40% 132-107 ಇರಬೇಕಾಗುತ್ತೆ. ಅಂತ ಬಂದುಬಿಟ್ಟು UR ಆ್ಯಂಡ್ PH ಬಂದುಬಿಟ್ಟು 40% ಬಂದುಬಿಟ್ಟು 130-120 ಇರಬೇಕಾಗುತ್ತೆ. ಅಂದ್ಬಿಟ್ಟು OBC ಮತ್ತು PH ಅವ್ರದ್ದು 14% ಬಂದುಬಿಟ್ಟು 119-107 ಇರಬೇಕಾಗುತ್ತೆ. ಇಷ್ಟು ಇದ್ರೆ ನಿಮಗೆ ಸೀಟು ಪ್ರೆಡಿಕ್ಷನ್ ಮಾಡ್ಬೋದು. ನೀವು ನೀಟಿಗೆ ಕ್ವಾಲಿಫಿಕೇಷನ್ ಸಿಗುತ್ತೆ ನಿಮಗೆ, ಎಲ್ಲೊಂದು ಸೀಟು ಎಲ್ಲೋ ಕಾಲೇಜಲ್ಲಿ ನಿಮಗೆ ಸೀಟ್ ದೊರಿಬೋದು ಅಂತ ನಾವು ಪಕ್ಕ ಒಂದು ರೇಂಜಿಗೆ ಪ್ರೆಡಿಕ್ಷನ್ ಮಾಡ್ಬೋದು. ಅಂದರೆ ಬಂದುಬಿಟ್ಟು SC ಮತ್ತು PH 14% ಬಂದುಬಿಟ್ಟು 119-107 ಬರ್ಬೋದು ನಿಮಗೆ. ಅಂದ್ಬಿಟ್ಟು ST ಆ್ಯಂಡ್ PH ಬಂದುಬಿಟ್ಟು 14% ಬಂದುಬಿಟ್ಟು 119-107 ಅಂದರೆ ನಿಮಗೆ ಪರ್ಸೆಂಟೇಜ್ ಅದ್ರ ಬಗ್ಗೆ ಡೌಟ್ ಇದ್ದರೆ ನೀವು ಜಸ್ಟ್ ಗೂಗಲ್ ಮಾಡಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ನಿಮ್ಮದು ಇಷ್ಟು ಸ್ಕೋರ್ ಒಳಗಿದೆ, ನಿಮ್ಮದು 14% ಬರುತ್ತೆ, ಇಷ್ಟು ಸ್ಕೋರ್ ಮಾಡಿದರೆ ನಿಮ್ಮದು 15% ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದೇ ಥರ ಹೆಚ್ಚು ಜನ ನೀಟ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳಿಗೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್.